ಈ ಸಂದರ್ಭದಲ್ಲಿ ಕೃತ್ಯ ನಿರ್ವೃತಿ ಯಾತುದಾನ ಎಂಬ ಮೂರು ಪದಗಳು ವಿಶೇಷವಾಗಿ ಕಾಣುತ್ತವೆ. ಕೃತ್ಯ ಎಂಬುದು ಒಂದು ಗೌಣ ಹೆಣ್ಣು ಭೂತದ ಹೆಸರು. ಒಬ್ಬ ವ್ಯಕ್ತಿ ಕೆಂಪು ಅಥವಾ ನೀಲಿ ಬಣ್ಣಕ್ಕೆ ತಿರುಗಿದ್ದರೆ ಅವನು ಕೃತ್ಯ ದಾಳಿಗೆ ಬಲಿಯಾಗಿದ್ದಾನೆ ಎಂದು ಭಾವಿಸಲಾಗುತ್ತಿತ್ತು. ಕೃತ್ಯದ ಪ್ರಭಾವದಿಂದ ಒಬ್ಬ ಮಹಿಳೆಯ ಪತಿ ಅನೇಕ ದುರಾದೃಷ್ಟಗಳಿಂದ ಬಳಲುತ್ತಿದ್ದಾನೆ ಎಂದು ನಂಬಲಾಗಿತ್ತು. ಒಬ್ಬ ಮಹಿಳೆ ತನ್ನ ಅಗಲಿದ ಗಂಡನನ್ನು ಪುನಃ ಸೇರಿಕೊಂಡಾಗ ಅವಳ ಗಂಡನಲ್ಲಿ ಅಡಗಿದ್ದ ಕೃತ್ಯ ಅವನನ್ನು ಬಿಟ್ಟು ತೊಲಗಿದುದೇ ಗಂಡ ಹೆಂಡಿರ ಪುನರ್ಮಿಲನಕ್ಕೆ ಕಾರಣವೆಂದು ಅವರು ಭಾವಿಸುತ್ತಿದ್ದರು. ನಿರ್ವೃತಿ ಬಹು ಶಕ್ತಿಶಾಲಿ ಭೂತ ದೇವತೆಯಾಗಿದ್ದಾಳೆ. ಅವಳು ಸಾವೂ ಸೇರಿದಂತೆ ಅನೇಕ ಕಿರುಕುಳಗಳನ್ನು ಕೊಡಬಲ್ಲಳು. ಯಜ್ಞ ಮಾಡುವವರು ಯಜ್ಞ ಮಾಡುವಾಗ ಮೂರು ನಿರ್ವೃತಿಗಳನ್ನು ಪೂಜಿಸುತ್ತಿದ್ದರು. ಪಾರಿವಾಳಗಳು ನಿರ್ವೃತಿಗಳ ಪ್ರತಿನಿಧಿಗಳಾಗಿದ್ದು ಮನುಷ್ಯರಿಗೆ ಮತ್ತು ಪಶುಗಳಿಗೆ ಕೆಡಕನ್ನು ಉಂಟು ಮಾಡುತ್ತಿದ್ದವು. ಯಾತುದಾನವು ಕೆಡಕನ್ನುಂಟು ಮಾಡುವ ಒಂದು ದುಷ್ಟ ಪಿಶಾಚಿಯ ಹೆಸರಾಗಿದೆ. ಯಾತುದಾನವು ಪಶುಗಳ ಅಥವಾ ಕುದುರೆಗಳ ಅಥವಾ ಮಾನವರ ಮಾಂಸವನ್ನು ಮೈಗೆ ಹಚ್ಚಿಕೊಂಡು ಹಸುವಿನ ಹಾಲನ್ನು ಕದಿಯುತ್ತಿತ್ತು ಎಂದು ಒಂದು ಕಡೆ ಹೇಳಲಾಗಿದೆ. ಋಗ್ವೇದದಲ್ಲಿ ಯಾತುಮಾವತ್ ಎಂಬ ಪದವನ್ನು ನಾಲ್ಕು ಸಾರಿ ಬಳಸಲಾಗಿದೆ. ಅದರ ಅರ್ಥ ಮಾಟ ಮಂತ್ರಗಳಿಂದ ಭೂತ ಪ್ರೇತಗಳನ್ನು ಪಳಗಿಸುವವನು ಎಂಬುದಾಗಿದೆ. ಸಾಯಣರು ಅದನ್ನು ಕೆಲವು ಕಡೆ ಯಾತುದಾನ ಎಂದು ಬೇರೆ ಕೆಲವು ಕಡೆ ಹಿಂಸೆಯನ್ನುಂಟು ಮಾಡುವ ರಾಕ್ಷಸ ಎಂದು ವಿವರಿಸಿದ್ದಾರೆ. ಅನೇಕ ಕಡೆ ಉಲ್ಲೇಖವಾಗಿರುವ ಸಸರ್ಪರಿಯು ಒಂದು ದುಷ್ಟ ಪ್ರೇತವಾಗಿದೆ. ವಿಶ್ವಾಮಿತ್ರನು ಅದರಿಂದ ತನ್ನ ಶತ್ರುಗಳನ್ನು ನಾಶಪಡಿಸುತ್ತಾನೆ ಎಂದು ಹೇಳಲಾಗಿದೆ. ಸೂರ್ಯನ ಮಗಳೆಂದು ಹೇಳಲಾದ ಅವಳು ಗಡುಸು ಧ್ವನಿಯಲ್ಲಿ ಕೂಗುತ್ತಾಳೆ. ಶಕ್ತಿಶಾಲಿಯಾದ ಅವಳು ತನ್ನನ್ನು ಮೊರೆ ಹೋದವರಿಗೆ ತನ್ನ ಶಕ್ತಿಯನ್ನು ನೀಡುತ್ತಾಳೆ. ಅವಳನ್ನು ಪಕ್ಷ್ಯ ಎಂದು ಕರೆಯಲಾಗಿದೆ. ಅದನ್ನು ಸಾಯಣರು ಸೂರ್ಯಪುತ್ರಿ ಎಂದು ವಿವರಿಸಿದ್ದಾರೆ. ಆ ಪದವು ಬಹುಶಃ ಪಕ್ಷಿಣಿ ಹೇತಿ ಅಂದರೆ ಪ್ರೇತಾತ್ಮ ಎಂದು ಅರ್ಥವಾಗುತ್ತದೆ. ರಾತ್ರಿ ಹೊತ್ತು ಹಕ್ಕಿಗಳ ವೇಷದಲ್ಲಿ ಹಾರಿ ಬಂದು ಯಜ್ಞಗಳನ್ನು ಅಪವಿತ್ರಗೊಳಿಸುವ ರಾಕ್ಷಸರನ್ನು ಕೊಲ್ಲಲು ದೇವತೆಗಳನ್ನು ಮೊರೆ ಹೋಗಲಾಗುತ್ತಿತ್ತು. ಕೆಲವು ಪ್ರೇತಗಳು ನೊಣಗಳು ಮತ್ತು ನಾಯಿಗಳ ವೇಷಗಳನ್ನು ಧರಿಸಿ ನಾನಾ ಬಗೆಯ ಚೇಷ್ಟೆಗಳನ್ನು ಮಾಡುತ್ತಿದ್ದುವು. ಋಗ್ವೇದದಲ್ಲಿ ಹೆಸರಿಸಲಾದ ಯಕ್ಷರು ಮತ್ತು ದ್ರುಹರು ಸಹ ದುಷ್ಟಪ್ರೇತಗಳೆಂದು ತಿಳಿಯಲಾಗುತ್ತಿತ್ತು. ದ್ರುಹಸ್ಪದೆ ನಿರಾವಿನೋ ಎಂಬುದನ್ನು ಸಾಯಣರು ಜನರನ್ನು ಕೊಲ್ಲುವುದರಲ್ಲಿ ಸಂತಸವನ್ನು ಪಡೆಯುವ ಕಳ್ಳರು ಎಂದಿದ್ದಾರೆ. ಯಾರು ಪ್ರಾಮಾಣಿಕರಲ್ಲವೋ ಅವರು ಈ ದುಷ್ಟಪ್ರೇತಗಳಿಂದ ಪೀಡಿತರಾಗುತ್ತಾರೆ ಎಂದು ನಂಬಲಾಗುತ್ತಿತ್ತು. ಒಂದು ಕಡೆ ಪಾರಿವಾಳದ ರೂಪದಲ್ಲಿರುವ ಪ್ರೇತಾತ್ಮ ಅಂದರೆ ಪಕ್ಷಿಣಿ ಹೇತಿ ಅನ್ನು ವರ್ಣಿಸಲಾಗಿದೆ. ಕ್ಷಿಂಕ್ಷಾಗಳು ಎಂಬ ಒಂದು ದುಷ್ಟಪ್ರೇತಗಳ ಸಮೂಹವನ್ನು ಉಲ್ಲೇಖಿಸಲಾಗಿದೆ. ಸಾಯಣರು ಈ ಪದದ ಅರ್ಥವನ್ನು ಕೂಗುವ ಮತ್ತು ಕೊಳೆತ ಮಾಂಸವನ್ನು ತಿನ್ನುವ ಒಂದು ಜಾತಿಯ ಪಕ್ಷಿಗಳು ಎಂದು ವಿವರಿಸುತ್ತಾರೆ. ರಕ್ಷಸ್ವಿನ್ ಎಂದರೆ ದುಷ್ಟಪ್ರೇತಗಳನ್ನು ನಿಯಂತ್ರಿಸುವವನು ಎಂದು ಅರ್ಥವಾಗುತ್ತದೆ. ಯಾತು ಮಾವಾನ್ ಮತ್ತು ಯತುಮಾನ್ ಎಂದರೆ ಮಂತ್ರವಾದಿ ಎಂದು ಅರ್ಥ. ಅದರ ಸ್ತ್ರೀಲಿಂಗ ಯಾತುರ್ನಟಿ ಎಂದು. ಋಗ್ವೇದದ ಋಷಿ ಮಂತ್ರವಾದಿ ಮತ್ತು ಮಾಟಗಾರರನ್ನು ಕಂಡು ಹೆದರುತ್ತಿದ್ದ ಮತ್ತು ದ್ವೇಷಿಸುತ್ತಿದ್ದ ಎಂದು ತಿಳಿದುಬರುತ್ತದೆ. ಋಗ್ವೇದ
ವೇದದ ಅಧ್ಯಯನದಿಂದ ಆರ್ಯರು ಮಂತ್ರವಿದ್ಯೆ, ಮಾಟಗಾರಿಕೆ ಅಥವಾ ಯಕ್ಷಿಣಿಯನ್ನು ಆಚರಿಸುತ್ತಿರಲಿಲ್ಲ ಎಂದು ವೇದ್ಯವಾಗುತ್ತದೆ. ಆದರೆ ಕೆಲವರು ಈ ಆಚರಣೆಗಳಿಂದ ತೊಂದರೆಯನ್ನು ಉಂಟು ಮಾಡಬಲ್ಲರು ಎಂದು ಅವರು ಬಲವಾಗಿ ನಂಬಿದ್ದರು. ಮಂತ್ರವಿದ್ಯೆ ಮತ್ತು ಮಾಟಗಾರಿಕೆಯಲ್ಲಿ ನಂಬಿಕೆಗಳಿದ್ದುವು ಎಂದು ಋಗ್ವೇದ ಸಾಬೀತುಪಡಿಸುತ್ತದೆ. ಎರಡು ಗುಂಪುಗಳ ನಡುವಣ ಸಂಘರ್ಷದಲ್ಲಿ ಕೆಲವು ಸಾರಿ ಎರಡು ಕಡೆಯವರು ಮಾಟಮಂತ್ರಗಳನ್ನು ಬಳಸುತ್ತಿದ್ದರೆಂಬ ನಂಬಿಕೆಯನ್ನು ಬಲಪಡಿಸುತ್ತದೆ. ಆದ್ದರಿಂದ ಆರ್ಯರು ಅನೇಕ ಸಾರಿ ಈ ದುಷ್ಟ ಆಚರಣೆಗಳ ವಿರುದ್ಧವಷ್ಟೇ ಅಲ್ಲದೆ ಈ ದುಷ್ಟ ಪ್ರೇತಗಳು ಮತ್ತು ಭೂತಗಳ ಮೂಲಕ ಉಪಟಳವನ್ನು ಉಂಟು ಮಾಡುವವರ ವಿರುದ್ಧ ದೈವ ಸಹಾಯವನ್ನು ಕೋರಿ ಪ್ರಾರ್ಥಿಸುತ್ತಿದ್ದರು. ಕೆಲವು ಪಕ್ಷಿಗಳು ಮನುಷ್ಯರಿಗಷ್ಟೇ ಅಲ್ಲದೆ ಸಾಕುಪ್ರಾಣಿಗಳಿಗೂ ಅಪಶಕುನಕಾರಿಗಳಾಗಿದ್ದು ಕೆಟ್ಟದ್ದನ್ನು ಉಂಟು ಮಾಡುತ್ತವೆ ಎಂಬ ಭೀತಿ ಕೆಲವು ಜನರಲ್ಲಿ ಬೇರೂರಿತ್ತು. ಕಪಿಂಜಲ ಎಂಬ ಹಕ್ಕಿ ಮುಂದಾಗುವ ಘಟನೆಗಳನ್ನು ಮೊದಲೇ ಸೂಚಿಸುತ್ತದೆ ಎಂದು ನಂಬಲಾಗಿತ್ತು. ಅದು ಮನೆಯ ಬಲಭಾಗದಲ್ಲಿ ಕೂಗಿದರೆ ಶುಭ ಸೂಚನೆ. ಕೆಟ್ಟ ಜನ ಅಥವಾ ಕಳ್ಳರ ಕಪಟ ಹಂಚಿಕೆಗಳನ್ನು ಅದು ನಾಶಪಡಿಸುತ್ತದೆ ಮತ್ತು ಹುಟ್ಟುವ ಮಕ್ಕಳು ಅಥವಾ ಮೊಮ್ಮಕ್ಕಳು ಗಂಡು ಸಂತಾನವಾಗಿರುತ್ತದೆ ಎಂದು ಅವರು ನಂಬುತ್ತಿದ್ದರು. ದುಷ್ಟದೇವತೆಯಾದ ನಿರ್ಋತಿಯ ದೂತರಾದ ಪಾರಿವಾಳಗಳು ಮನುಷ್ಯನಿಗೆ ಮತ್ತು ಪಶುಗಳಿಗೆ ಅಪಾಯವನ್ನು ಉಂಟು ಮಾಡುತ್ತವೆ ಎಂಬ ನಂಬಿಕೆ ಇತ್ತು. ಅವುಗಳಿಂದ ಅಪಾಯ ಉಂಟಾಗದಿರಲಿ ಎಂದು ಪಾರಿವಾಳಗಳನ್ನು ಸಂತೃಪ್ತಿಪಡಿಸಲು ಅವುಗಳನ್ನು ಪೂಜಿಸಲಾಗುತ್ತಿತ್ತು. ಗೂಬೆಯು ಯಮನ ದೂತ ಎಂದು ನಂಬಲಾಗಿತ್ತು. ಗೂಬೆಯಿಂದ ಯಾವ ತೊಂದರೆಯೂ ಆಗದಂತೆ ಯಮ ಅದನ್ನು ನಿಗ್ರಹಿಸುತ್ತಿದ್ದ. ಕೆಲವು ಗಿಡಮೂಲಿಕೆಗಳು ಮತ್ತು ಆಚರಣೆಗಳ ಮೂಲಕ ವಿರೋಧಿ ವ್ಯಕ್ತಿಯನ್ನು ತಮ್ಮ ಅಧೀನಕ್ಕೆ ಒಳಪಡಿಸಿಕೊಳ್ಳಬಹುದು ಎಂದು ವೈದಿಕ ಜನ ನಂಬಿದ್ದರು. ಕೆಲವರಿಗೆ ಅಧೀನರಾದ ಅವರ ವಿರೋಧಿಗಳ ಹೆಸರುಗಳನ್ನು ಋಗ್ವೇದ ಹೆಸರಿಸುತ್ತದೆ. ಶಕ್ತಿಶಾಲಿಯಾದ ಒಂದು ಬಳ್ಳಿಯ ನೆರವಿನಿಂದ ತನಗೆ ವಿರೋಧಿಯಾಗಿದ್ದ ಪತಿಯನ್ನು ಒಬ್ಬ ಹೆಂಡತಿ ತನ್ನ ಅಧೀನ ಮಾಡಿಕೊಳ್ಳಬಲ್ಲಳು ಎಂದು ಹೇಳಲಾಗಿದೆ. ಆದರೆ ಆ ಬಳ್ಳಿಯ ಹೆಸರನ್ನು ಎಲ್ಲೂ ದಾಖಲಿಸಿಲ್ಲ. ಅದೇ ಬಳ್ಳಿಯಿಂದ ತನ್ನ ಸವದಿಯನ್ನೂ ತನ್ನ ಅಧೀನಕ್ಕೆ ತಂದುಕೊಳ್ಳಬಹುದು ಎಂದು ನಂಬಲಾಗಿದೆ. ಈ ಗಿಡಮೂಲಿಕೆಯನ್ನು ಗಂಡನ ತಲೆದಿಂಬಿನ ಸಮೀಪದಲ್ಲಿ ಇಟ್ಟಿದ್ದೇ, ಆದರೆ ಅವನು ಹೆಂಡತಿಯು ಹೇಳಿದಂತೆ ಕೇಳುವವನಾಗುತ್ತಾನೆ ಎಂದು ನಂಬಿ ಅನೇಕ ಹೆಂಡಂದಿರು ಈ ಪದ್ಧತಿಯನ್ನು ಅನುಸರಿಸುತ್ತಿದ್ದರು ಎಂದು ಹೇಳಲಾಗಿದೆ. ಪಣಿಗಳು, ದಾಸರು ಇತ್ಯಾದಿ ಕೆಲವರು ಮಾಯಾ ಮಾಟ ಮಾಡಬಲ್ಲರು ಎಂದು ಜನ ನಂಬಿದ್ದರು. ಈ ಮೇಲೆ ಹೇಳಿದ ನಂಬಿಕೆಗಳಲ್ಲದೆ ಋಗ್ವೇದದಲ್ಲಿ ಇನ್ನೂ ಕೆಲವು ಜನಪ್ರಿಯ ನಂಬಿಕೆಗಳನ್ನು ಉಲ್ಲೇಖಿಸಲಾಗಿದೆ. ಅವುಗಳಲ್ಲಿ ಕೆಲವು ಕುತೂಹಲಕಾರಿಯೂ ಬಾಲಿಶವೂ ಆಗಿವೆ. ಓರ್ವ ದೇವದೂತನು ಸತ್ತ ಹಸುವಿನ ಚರ್ಮದಿಂದ ಹಸುವನ್ನು ಸೃಷ್ಟಿಸಿದಂತೆ ಹೇಳಲಾಗಿದೆ. ಸತ್ತ ಹಸುವನ್ನು ಒಂದು ವರ್ಷ ಕಾಲ ಏನೂ ಆಗದಂತೆ ಸಂರಕ್ಷಿಸಲಾಯಿತು ಎಂದು ಒಂದೆಡೆ ಹೇಳಿದೆ. ರಾಕ್ಷಸರು ಗೂಬೆ, ಶೇನ ಇತ್ಯಾದಿ ದೂತರನ್ನು ಕಳಿಸಿ ಜನರನ್ನು ಗಾಯಗೊಳಿಸುತ್ತಿದ್ದರು ಎಂದು ನಂಬಲಾಗಿದೆ. ವಧುವಿನ ದೃಷ್ಟಿಯು ಅಪಾಯಕಾರಿಯಾಗಬಹುದು ಎಂದು ಹೆದರಿದ ಗಂಡನು ತನ್ನ ರಕ್ಷಣೆಗಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದ. ಸತ್ತ ವ್ಯಕ್ತಿಯನ್ನು ಅಗ್ನಿ ಪುಣ್ಯಲೋಕಕ್ಕೆ ಕರೆದೊಯ್ಯುತ್ತಾನೆ ಎಂದು ನಂಬಲಾಗಿತ್ತು. ಒಂದು ಸಂದರ್ಭದಲ್ಲಿ ಯಮಲೋಕದ ದ್ವಾರವನ್ನು ಎರಡು ನಾಯಿಗಳು ಕಾಯುತ್ತಿರುತ್ತವೆ. ಆ ಒಂದೊಂದು ನಾಯಿಗೂ ನಾಲ್ಕು ಕಣ್ಣುಗಳು ಇರುತ್ತವೆ, ಬಣ್ಣ ಬಣ್ಣಗಳಿಂದ ಕೂಡಿರುತ್ತವೆ. ದೊಡ್ಡ ಮೂಗು ಮತ್ತು ಬಲವಾದ ದೇಹ ಅವುಗಳದ್ದಾಗಿರುತ್ತದೆ. ಸತ್ತ ವ್ಯಕ್ತಿಯ ದೇಹದ ಒಂದು ಭಾಗಕ್ಕೆ ಜನನ ಮರಣಗಳಿಲ್ಲ, ಅದು ಶಾಶ್ವತ. ಬಹುಶಃ ಅದು ಆತ್ಮ ಇರಬೇಕು ಎಂದು ಹೇಳಲಾಗಿದೆ.